ಸ್ನೇಹಿತರೆ ನೀವು ನೋಡ್ತೀರಾ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ವಿಡಿಯೋನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕ ಬೆಲ್ಲ ಬೆಲ್ಲಾಕಾನ್ ಸಹಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು ಸ್ನೇಹಿತರೆ ವೀಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವೀಡಿಯೋ ಶೇರ್ ಮಾಡಿ ಹಾಗೆ ವಿಡಿಯೋ ತೆಗೆ ಬಂದು ಕಮೆಂಟ್ ಮಾಡಿ ಸ್ನೇಹಿತರೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ನಿಮ್ಮ ಹತ್ತಿರ ಎಲ್ಲ ಕೂಡ ಸ್ಮಾರ್ಟ್ ಫೋನ್ ಎಲ್ಲರೂ ತಿಂಗಳ ತಿಂಗಳ ರೀಚಾರ್ಜ್ ಮಾಡ್ತೀರಾ ಹಾಗೆ ನಿಮಗೆ ಅದ್ಭುತವಾದ ಪ್ಲ್ಯಾನ್ ಬಗ್ಗೆ ಇವತ್ತು ಹೇಗೆ ಕೊಡ್ತೀನಿ ಯಾಕಂದರೆ ನೋಡ್ಬೋದು ಬಹಳಷ್ಟು ಜನ ತಿಂಗಳ ತಿಂಗಳ ರೀಚಾರ್ಜ್ ಮಾಡ್ತಾರೆ ಯಾವುದು ನಿಮಗೆ ಸೆಟ್ ಆಗುತ್ತೆ ಯಾಕಂದರೆ ನೋಡ್ಬೋದು ಕಡಿಮೆ ಬೆಲೆ ಯಾವುದು ನಿಮಗೆ ಕೊಡ್ತಾ ಇದೆ ರಿಚಾರ್ಜು ಅದನ್ನು ನೀವು ಆಯ್ಕೆ ಮಾಡಿಕೊಂಡು ರಿಚಾರ್ಜ್ ಮಾಡಿಕೊಳ್ಬೋದು ಅಂದರೆ ಯಾಕಂದರೆ ಬಹಳಷ್ಟು ಜನಕ್ಕೆ ಗೊತ್ತಿರೋದಲ್ಲ ಅದನ್ನು ನಾನು ತಿಸ್ಕೊಡ್ತೀನಿ ಯಾಕಂದರೆ ನಿಮಗೆ ಕಡಿಮೆ ಬೆಲೆಯಲ್ಲಿ ಯಾವ ಪ್ಲ್ಯಾನ್ ಇದೆ ಅಂತ ಯಾವುದೋ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಹಾಗೆ ವಡಾಫೋನ್ ಆಗಿರ್ಬೋದು ವ ವಡಾ ಏರ್ಟೆಲ್ ಐಡಿಯಾ ಆಗಿರ್ಬೋದು ಹೀಗೆ ನಿಮಗೆ ಯಾವ ಸಿಮ್ಮಲ್ಲಿ ಯಾವ ಹೆಚ್ಚಿನ ಕಡಿಮೆ ದರದಲ್ಲಿ ಯಾವ ಪ್ಲ್ಯಾನ್ ಇದೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದ ಕುಣಿತಕ್ಕ ನೋಡಿ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಾವು ನಿಮ್ಮಿಂದ ಬಯಸೋದು ವಿಡಿಯೋಗೊಂದು ಲೈಕ್ ಸ್ನೇಹಿತರೆ ನಿಮ್ಮ ಹತ್ತಿರ ಯಾವ ಸಿಮ್ ಇದೆ ನಮಗೆ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಮೊದಲೇದಾಗಿ ನೋಡೋದಾರೆ ಸ್ನೇಹಿತರೆ ಮೊದಲೇ ನಿಮಗೆ ರೀಚ ಮಾಡಿಕೊಳ್ಬೋದಾದರೆ ನಾನು ಬೆಸ್ಟ್ ಯಾವುದನ್ನು ಹೇಳ್ತೀನಿ ಯಾವುದು ಲಾಸ್ಟಿಗೆ ಬೆಸ್ಟ್ ಅದನ್ನೂ ನಿಮಗೆ ತಿಸ್ಕೊಡ್ತೀನಿ ಈಗ ಮೊದಲು ಎಲ್ಲ ಪ್ಲ್ಯಾನ್ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಾಗಿ ಸಂದರೆ ಒನ್ ಜಿ ಬಿ ನೆಟ್ಟು ಮತ್ತು ನಮಗೆ ನೂರ ನಾಲ್ತೊಂಬತ್ತು ರೂಪಾಯಿ ರಿಚಾರ್ಜು ಮತ್ತು ಅದಕ್ಕೆ ಇಪ್ಪತ್ತು ದಿನ ವ್ಯಾಲಿಟಿ ಹೊಂದಿದೆ ಮತ್ತು ಒಂದು ಜಿ ಬಿ ದಿನ ನಿಮಿತ್ತೇ ಬರುತ್ತೆ ಇಂಟರ್ನೆಟ್ಟು ಮತ್ತು ನೂರು ಎಸ್ ಎಮ್ ಎಸ್ ಒಂದಿಗೆ ನಿಮಗೆ ಒಂದು ಜಿ ಬಿ ಡೇಟಾ ಸಿಗುತ್ತೆ ನೂರ ನವತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ ಇದು ಇಪ್ಪತ್ತು ದಿನ ನಿಮಗೆ ಸಿಗುತ್ತೆ ವ್ಯಾಲಿಟಿ ಇಪ್ಪತ್ತು ದಿನ ಹೊಂದಿದೆ ಲಭ್ಯ ಇರುವುದು ಇಪ್ಪತ್ತು ದಿನ ಸ್ನಿತರೆ ಒಂದು ಜಿ ಬಿ ಡೇಟಾ ಇದೆ ಮತ್ತು ನೂರ ಎಸ್ ಎಮ್ ಎಸ್ ಸಿಂದರೆ ಇದು ಜಿಯೋದಲ್ಲಿ ಜಿಯೋದಲ್ಲಿ ಸಿಂತ್ರೆ ಹಾಗೆ ಮತ್ತೆ ಬರೋದಾದರೆ ಸ್ನೇಹಿತರೆ ಜಿಯೋದಲ್ಲಿ ಎರಡನೇ ಪ್ಲ್ಯಾನ್ ಅಂದರೆ ಎರಡನೇ ಪ್ಲ್ಯಾನ್ ಅಂದರೆ ಮ ಹೆಚ್ಚಿಗೆ ದಿನ ಬರೋದು ಅಂದರೆ ನಿಮಗೆ ಹೆಚ್ಚಿಗೆ ಅಂದರೆ ಇಪ್ಪತ್ತು ದಿನ ಆಯ್ತು ಹಾಗೆ ಎಕ್ಸ್ಚೇಂಜ್ ಮಾಡಿದ್ದಾರೆ ಅದು ಯಾವ ಪ್ಲ್ಯಾನ್ ಅಂತ ಈಗ ಒನ್ ಜಿ ಬಿ ಡೇಟಾ ದಿನ ಒನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಅದು ಲಭ್ಯ ಇದೆ ಸಂತಿ ಒನ್ ಜಿ ಬಿ ಡೇಟಾ ಅದರಲ್ಲಿ ಮತ್ತು ನಿಮಗೆ ವ್ಯಾಲಿಟಿ ನೋಡಿದರೆ ಇಪ್ಪತ್ನಾಲ್ಕು ದಿನ ವೆರೈಟಿ ಹೊಂದಿದೆ ಸಿಂತ್ರಿ ಜಿಯೋದಲ್ಲಿ ಕಡೆ ತೆಗೆದುಕೊಳ್ಳಿ ಸ್ನೇಹಿತರೆ ಯಾಕಂದರೆ ಇಪ್ಪತ್ನಾಲ್ಕು ದಿನ ವೆರೈಟಿ ಹೊಂದಿದೆ ಒಂದು ಜಿ ಬಿ ಡೇಟಾ ಮತ್ತು ಒನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ನಿಮಗೆ ಲಭ್ಯವಿದೆ ಸ್ನೇಹಿತರೆ ಜಿಯೋದಲ್ಲಿ ಆದರೆ ಸ್ನೇಹಿತರೆ ಮತ್ತು ಇದರಲ್ಲಿ ನೂರು ಎಸ್ ಎಮ್ ಎಸ್ ಒಂದಿಗೆ ನಿಮ್ಗೆ ಇದೆ ಮತ್ತು ಇದರಲ್ಲಿ ಮೂರನೇದಾಗಿ ಪ್ಲ್ಯಾನ್ ನೋಡಿದರೆ ಸ್ನೇಹಿತರೆ ನೂರ ಒಂಬತ್ತು ರೂಪಾಯಿ ಹೊಂದಿದೆ ಸ್ನೇಹಿತರೆ ನೂರ ಒಂಬತ್ತು ರೂಪಾಯಿ ಹೊಂದಿದೆ ಈ ಚಿತ್ರದಲ್ಲಿ ಇಪ್ಪತ್ತೆಂಟು ದಿನ ವ್ಯಾಲಿಟಿ ಹೊಂದಿದೆ ಮತ್ತು ಅನಿಮಿತ ಕರೆಗಳು ಎಸ್ ಎಮ್ ಎಸ್ಗಳು ಮತ್ತುಂದರೆ ಹಂಡ್ರೆಡ್ ಎಸ್ ಎಮ್ ಎಸ್ ಹೊಂದಿದೆ ಸ್ನೇಹಿತರೆ ಒಂದು ಜಿ ಬಿ ಡಾಟಾ ದಿನಿಂದ ಒಂದು ಜಿ ಬಿ ಡಾಟಾ ನೀವು ಯೂಸ್ ಮಾಡಿಕೊಳ್ಬೋದು ಸ್ನೇಹಿತರೆ ಈ ಪ್ಲ್ಯಾನೇ ಹೊಂದಿದೆ ಇದರಲ್ಲಿ ಮೂರು ಪ್ಲ್ಯಾನ್ ನಿಮಗೆ ಹೇಗೆ ಕೊಟ್ಟಿದೆ ಸ್ನೇಹಿತರೆ ನಿಮಗೆ ಯಾವ್ದು ಪ್ಲ್ಯಾನ್ ಬೇಕಲ್ಲ ಆ ಪ್ಲ್ಯಾನ್ ಹಾಕಿಕೊಬೋದು ಅದಕ್ಕೆ ಕಡೆ ಕಾಣ ನಮಗೆ ಹೇಗೆ ಸಂದ್ರೆ ಯಾವುದು ಪ್ಲಾನ್ ಬೆಸ್ಟ್ ಅಂತ ಹೇಗೆ ಕೊಡ್ಸ್ ಸಂದ್ರೆ ಈಗ ಜಿಯೋದು ಆಯಿತು ಸಂದ್ರೆ ಜಿಯೋದಲ್ಲಿ ಈ ಪ್ಲಾನ್ ಅಂದರೆ ಈ ಪ್ಲ್ಯಾನ್ ನಿಮಗೆ ಇದಾವೆ ಸಿಂತ್ರೆ ಮೂರ ಪ್ಲ್ಯಾನ್ ಇದೆ ಅಂತ ಹೇಳ್ಬೋದು ನಿಂದರೆ ಈಗ ಏರ್ಟೆಲಲ್ಲಿ ನೋಡೋದು ಅಂತಾರೆ ನಿಮಗೆ ಏರ್ಟೆಲಲ್ಲಿ ಅದಕ್ಕಿಂತ ಅದು ಬೆಸ್ಟ್ ಅಂತ ಹೇಳ್ತಾ ಅನಿಸ್ತದೆ ಯಾಕೆ ನಿಮಗೆ ನಿಮ್ಮ ಹತ್ತಿರದ ಯಾವುದು ಟವರ್ ಇದಿಲ್ಲ ಟವರ್ ಅಂದರೆ ನೆಟ್ವರ್ಕ್ ಯಾವುದು ಚಲೋ ಇದೆ ಅದನ್ನ ನೀವು ರೀಚಾರ್ಜ್ ಮಾಡಿಕೊಂಡ ಇದ್ರಿ ಇದನ್ನೇ ಅಂತ ಇದನ್ನೇ ಇದೇ ರೀಚಾರ್ಜ್ ಮಾಡಿಕೊಳ್ಳಿ ಇದೇ ರೀಚಾರ್ಜ್ ಮಾಡಿಕೊಂಡ ಹೇಳ್ತಿಲ್ಲ ನಿಮ್ಮ ಹತ್ತಿರ ಯಾವುದು ನೆಟ್ವರ್ಕ್ ಚಲೋ ಇದಿಲ್ಲ ಆ ನೆಟ್ವರ್ಕ್ ನೀವು ಈ ರೀಚಾರ್ಜ್ ಮಾಡ್ಕೋಬೋದು ಸ್ನೇಹಿತರೆ ಯಾಕಂದರೆ ಬಹಳಷ್ಟು ಜನರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಅವ್ರಿಗೆ ಯಾವ ಸಿಮ್ ಇಷ್ಟ ಆಗ್ತಾರೋ ಅವ್ರು ಇಷ್ಟ ಮಾಡ್ಕೊತ ಸ್ನೇಹಿತರೆ ಹಾಗೆ ನಿಮಗೆ ಯಾವ ಫ್ಯಾನ್ ನಿಮಗೆ ಯಾವ ಸಿಮ್ ಇಷ್ಟ ಆದ ಇಷ್ಟ ಮಾಡ್ಕೋಬೋದು ಆದರೆ ನಾನು ಏನು ಸ್ನೇಹಿತರೆ ಉದ್ದೇಶ ಅಂದರೆ ಯಾವ ಕಡಿಮೆ ಬೆಲೆಯಲ್ಲಿ ಕೊಡ್ತಿದ್ದೆ ರೀಚಾರ್ಜು ಅಂತ ನಾನು ತೀಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಾವು ನಿಮ್ಮ ನಿಮ್ಮಿಂದ ಬಯಸೋದು ಒಂದು ಲೈಕ್ ಸ್ನೇಹಿತರೆ ಈಗ ಏರ್ಟೆಲಲ್ಲಿ ನೋಡೋದು ಸ್ನೇಹಿತರೆ ಇಲ್ಲಿ ಒಂದು ಜಿ ಬಿ ಡೇಟಾ ಕೊಡ್ತಾ ಸ್ನೇಹಿತರೆ ಮತ್ತು ನಿಮಗೆ ಇದೇ ಪ್ಲ್ಯಾನಲ್ಲಿ ನೋಡೋದ್ರಿಂದ ಎರಡು ನೂರ ಒಂಬತ್ತು ರೂಪಾಯಿ ಸ್ನೇಹಿತರೆ ಎರಡುನೂರ ಒಂಬತ್ತು ರೂಪಾಯಿ ಇದರಲ್ಲಿ ನಿಮಗೆ ಡೈರೆಕ್ಟ್ ವ್ಯಾಲಿಟಿ ನೋಡಿಸ್ತೇನೆ ಇಪ್ಪತ್ತೊಂದು ದಿನ ವ್ಯಾಲಟಿ ಹೊಂದಿದೆ ಸ್ನೇಹಿತರೆ ಇದರಲ್ಲಿ ಮಾನ್ಯತೆ ಇದೆ ಒಂದು ಜಿ ಬಿ ಡೇಟಾ ಹೊಂದಿದೆ ಇಪ್ಪತ್ತೊಂದು ದಿನ ವ್ಯಾಲಿಟಿ ಹೊಂದಿದೆ ಪ್ರತಿಮೆ ಎಸ್ ಎಮ್ ಎಸ್ಸು ಮತ್ತು ಎರಡುನೂರ ಒಂಬತ್ತೊಂದು ರೂಪಾಯಿಗೆ ಬಂದಿದೆ ಸ್ನೇಹಿತರೆ ಇದರಲ್ಲಿ ಇದರಲ್ಲಿ ಇನ್ನೊಂದು ಪ್ಲ್ಯಾನ್ ನೋಡಿದರೆ ಏರ್ಟೆಲಲ್ಲಿ ಒನ್ ಜಿ ಬಿ ಡಾಟಾ ಕೊಡುತ್ತೆ ಎರಡುನೂರ ಮೂವತ್ತೊಂಬತ್ತು ರೂಪಾಯಿ ಹೊಂದಿದೆ ಸಂತರ ಇದರಲ್ಲಿ ಇಪ್ಪತ್ನಾಲ್ಕು ದಿನ ವ್ಯಾಲಟಿ ಬಂದಿದೆ ಸ್ನೇಹಿತರೆ ಅಂತ ಹೇಳ್ಬೋದು ಅಂತ ಹೇಳಿದ್ರು ಇಪ್ಪತ್ನಾಲ್ಕು ವೆರೈಟಿ ವ್ಯಾಟಿ ಹೊಂದಿದೆ ಇದರಲ್ಲಿ ಒಂದು ಜಿ ಬಿ ಡಾಟಾ ಅದೇ ಹಂಡ್ರೆಡ್ ಎಸ್ ಎಮ್ ಎಸ್ಸು ಹಾಗೆ ಇದಾಗ ಇದರಲ್ಲಿ ಇನ್ನೊಂದು ಪ್ಲ್ಯಾನ್ ನೋಡಿದ್ರೆ ಎರಡು ನೂರ ಅರವತ್ತೈದು ಪ್ಲ್ಯಾನ್ ಸಿಂಥರೆ ಇಪ್ಪತ್ತೆಂಟು ದಿನ ಬ್ಯಾಲ್ ರೀತಿ ಮತ್ತು ಎಸ್ ಎಮ್ ಎಸ್ಸು ದಿನ ಒಂದು ಜಿ ಬಿ ಡೇಟಾ ಸಿಂಧರೆ ಈ ಪ್ಲ್ಯಾನಲ್ಲಿ ಹೊಂದಿದೆ ಸಿಂತ್ರೆ ಮತ್ತು ಅಮೆಝಾನ್ ಪ್ರೈಮ್ ವಿಡಿಯೋಗಳು ಉಚಿತ ಸಿಗುತ್ತಾ ಸಿಂಥ ಜಿಯೋ ಏರ್ಟೆಲಲ್ಲಿ ಸಾರಿ ಏರ್ಟೆಲಲ್ಲಿ ಸಿಗುತ್ತಾ ಸಿಂತ್ರೆ ಹಾಗೆ ಇದರಲ್ಲಿ ಪ್ಲಾನ್ ಇದರಲ್ಲಿ ಮೂರು ಪ್ಲ್ಯಾನ್ ಇದೆ ನಿಂತರೆ ನಿಮ್ಗೆ ಯಾವ ಪ್ಲ್ಯಾನ್ ಬೇಕೋ ಆ ಪ್ಲ್ಯಾನ್ ಹಾಕಿ ಕೊಡಬೋದು ನಿಂತರೆ ಇನ್ನು ಮೂರನೇದಾಗಿ ಬರೋದ ಸರಿ ಐಡಿಯಾ ಅಂತ ಹೇಳ್ಬೋದು ಸರಿ ಐಡಿಯಾದಲ್ಲಿ ಅದು ನಿಮ್ಮಿಂದ ನಿಮ್ಮ ನಾ ಇದನ್ನೇ ಮಾಡೋದು ರೀಚಾರ್ಜ್ ಮಾಡ್ತಾರೆ ನಿಮ್ಗೆ ಯಾವ ಬೆಸ್ಟ್ ಇರಲ್ಲ ಆ ಬ್ಲಾಸ್ಟ್ ಯಾವ ಬೆಸ್ಟ್ ಇತ್ತಲ್ಲ ಆ ಬೆಸ್ಟ್ ರೀಚಾರ್ಜ್ ಮಾಡ್ಕೋಬೋದು ಅಂತಾರೆ ಇದರಲ್ಲಿ ನೀವು ಒನ್ ಜಿ ಬಿ ಡೇಟಾ ಹೊಂದಿಸಿ ಅಂದರೆ ಒಂದು ಜಿ ಬಿ ಡೇಟಾ ಅದರಲ್ಲಿ ಒಂದು ತೊಂಬತ್ತೊಂದು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರಿ ನೀವು ನಿಮಗೆ ಇದರಲ್ಲಿ ಇದರಲ್ಲಿ ಯಾವ ಎಷ್ಟು ದಿನ ಮಾನ್ಯತೆ ಹೊಂದಿದ್ದರೆ ಹದಿನೆಂಟು ದಿನಗಳಲ್ಲಿ ಮಾನ್ಯತೆ ಹೊಂದಿಸಿದ್ರೆ ಒಂದು ನೂರ ಅಂದರೆ ನೂರು ರೂಪಾಯಿ ಅಂದಂಗೆ ಬಿಡಿಸಿದ್ರೆ ಒಂದು ನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರಿ ಹದಿನೆಂಟು ದಿನ ವೆರೈಟಿ ಹೊಂದಿದೆ ಮತ್ತು ಹಂಡ್ರೆಡ್ ಎಸ್ ಎಮ್ ಎಸ್ಸು ಒನ್ ಜಿ ಬಿ ಡೇಟಾ ಸಿಗುತ್ತೆ ವಡಾಪೋನದಲ್ಲಿ ಮತ್ತು ಐಡಿಯಾದಲ್ಲಿ ವಡಾ ಐಡ್ಯಾದು ಅದು ಶ್ರೀಮಂತಲ್ಲ ಅದರಲ್ಲಿ ಜಿಯೋ ಯೋಜನೆ ಇದರಲ್ಲಿ ಇನ್ನೊಂದು ಬರೋದು ಎರಡುನೂರ ಹತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ ಹೊಂದಿದೆ ಅಂತೇಳಿ ಲಭ್ಯವಿದೆ ಇದರಲ್ಲಿ ನಿಮಗೆ ಮಾನ್ಯತೆ ಇಪ್ಪತ್ತೊಂದನೇ ವೆರೈಟಿ ಹೊಂದಿದೆ ಇಪ್ಪತ್ತೊಂದಿನ ವೆರೈಟಿ ಹೊಂದಿದೆ ಮತ್ತು ಒನ್ ಜಿ ಬಿ ಡೇಟಾ ದಿನಿತ ಸಿಗುತ್ತೆ ಮತ್ತು ಇದು ಐಡಿಯಾದಲ್ಲಿ ಇದೇ ಒಂದು ಪ್ಲ್ಯಾನ್ ಇದೆ ಸೀಂದ್ರೆ ನಿಮಗೆ ಇದರಲ್ಲಿ ಯಾವ್ದು ನಿಮಗೆ ಇಷ್ಟ ಆಗುತ್ತೆ ಹಾಕೋಬೋದು ಅಂದರೆ ಇದರಲ್ಲಿ ಇನ್ನೊಂದು ಇಷ್ಟ್ರೆ ಏನು ನೋಡ್ಬೋದು ಅಂದರೆ ವಡಾಪನಲ್ಲಿ ಒಂದು ಜಿ ಬಿ ಡೇಟಾ ಹೊಂದಿದ್ದು ಎರಡುನೂರ ಮೂವತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತ್ನಾಲ್ಕು ದಿನ ವ್ಯಾಲ್ಟಿವ್ ಹೊಂದಿದೆ ಸಂದರೆ ಎರಡುನೂರ ಮೂವತ್ತೊಂಬತ್ತು ರೂಪಾಯಿಗೆ ಇಪ್ಪತ್ನಾಲ್ಕು ದಿನ ವ್ಯಾಲ್ಟಿವ್ ಹೊಂದಿದ್ದು ಮತ್ತು ಇದರಲ್ಲಿ ನೂರು ಎಸ್ ಎಮ್ ಎಸ್ ಒಂದಿಗೆ ನೀವು ರಿಚಾರ್ಜ್ ಮಾಡಿಸ್ಕೋಸ್ ಅಂದರೆ ಯಾಕಂದರೆ ನೋಡ್ಬೋದು ಇದೇ ನೂರು ಎಸ್ ಎಮ್ ಎಸ್ ಇರೋದು ಇದರಲ್ಲಿ ಎರಡುನೂರ ಅರವತ್ತೊಂಬತ್ತು ರೂಪಾಯಿಗೆ ಇದೊಂದು ಪ್ಲ್ಯಾನ್ ಇದೆ ಅಂದರೆ ಒಂದು ಜಿ ಬಿ ಡೇಟಾ ಇಪ್ಪತ್ತೆಂಟು ಇಪ್ಪತ್ತೆಂಟು ದಿನ ಹೊಂದಿದೆ ಮತ್ತು ಮನೆತೆ ಮತ್ತು ಇದರಲ್ಲಿ ಎರಡುನೂರ ಅರವತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಹಾಕಿ ಹಾಕಿಕೊಂಡ್ರೆ ಒನ್ ಜಿ ಬಿ ಡೇಟಾ ಇಪ್ಪತ್ತಿನಿಂದ ವರ್ಡಿ ಹೊಂದಿದ್ದು ಮತ್ತು ನೂರು ಎಸ್ ಎಮ್ ಎಸ್ ಹೊಂದಿದೆ ಇದರಲ್ಲಿ ಇನ್ನೊಂದು ಪ್ಲಾನ್ ಎಸ್ ಅಂತ ತಿಂಡಿ ಒಂದು ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಎರಡುನೂರ ಹತ್ತೊಂಬತ್ತು ರೂಪಾಯಿ ಎರಡುನೂರ ಅರವತ್ತೊಂಬತ್ತು ರೂಪಾಯಿ ಮತ್ತು ಇದರಲ್ಲಿ ಹಾಗೆ ಈ ಮೂರು ಪ್ಲಾನ್ ಈ ಶೇನೂರ ಒನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಎರಡುನೂರ ಹತ್ತೊಂಬತ್ತು ರೂಪಾಯಿ ಎರಡುನೂರ ಹತ್ತೊಂಬತ್ತು ರೂಪಾಯಿ ಎರಡುನೂರ ಅರವತ್ತೊಂಬತ್ತು ರೂಪಾಯಿ ಇದರ ಮೂರು ಪ್ಲ್ಯಾನ್ ನಿಮಗೆ ಯಾವ ರೀತಿಲಿ ಹೆಚ್ಚು ಮಾಡ್ಕೋಬೋದು ಸ್ನೇಹಿತರೆ ಅದರ ತಕ್ಕ ನೀವು ವೆಲ್ಟಿವ್ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾವ ತಕ್ಕ ಅದರ ವೆಲ್ಟಿವ್ ಹೊಂದಿದ್ದಾರೆ ಇದರಲ್ಲಿ ನಿಮಗೆ ನಿಮ್ಮ ಹತ್ತಿರ ಯಾವ ಸಿಮ್ಮೆ ನೆಟ್ವರ್ಕ್ ಸ್ಪೀಡ್ ಇದೆಯೋ ಆ ಪ್ಲ್ಯಾನು ಹಾಕಿ ಕೊಳ್ಬೋದು ಸ್ನೇಹಿತರೆ ಯಾಕೆಂದಷ್ಟು ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಹಾಗೆ ಅವರು ಸಿಮ್ಮನ್ನು ರಿಚಾರ್ಜ್ ಮಾಡಿ ಕೊಡ್ತಾರೆ ಹಾಗೆ ನನ್ನ ಉದ್ದೇಶನೇ ಎಲ್ಲಿ ಯಾವ ಪ್ಲ್ಯಾನಲ್ಲಿ ಯಾವ ಕಡಿಮೆ ಕೊಡ್ತಿದ್ದಾರೆ ಅಂತ ನಾನು ತೀರಿಸಿಕೊಟ್ಟಿದ್ದೀನಿ ನಿಮಗೆ ಗೊತ್ತಾಗಿತ್ತು ಸ್ನೇಹಿತರೆ ಯಾವ ಇದರಲ್ಲಿ ಏರ್ಲೈನ್ಸ್ ಆಗಿರ್ಬೋದು ಮತ್ತು ಏರ್ಟೆಲ್ ಆಗಿರ್ಬೋದು ಹಾಗೆ ಆಗಿರ್ಬೋದು ಐಡಿಯಾ ವಡಾಫೋನ್ ಐಡಿಯಾ ಆಗಿರ್ಬೋದು ಹಾಗೆ ಇದರಲ್ಲಿ ಸಿಮ್ ಯಾವ ನಿಮಗೆ ಯಾವುದು ಕಡಿಮೆ ಬಿಲ್ಲಿಗೆ ಕೊಡ್ತಾ ಇದೆ ನಾನು ಹೇಳಿದ್ದೀನಿ ಸ್ನೇಹಿತರೆ ಇನ್ನೇನು ಹೇಳೋದು ಭಾಳ ಅವಶ್ಯಕತೆ ಇಲ್ಲ ಹಾಗೆ ನೀವು ಯಾವ ಪ್ಲ್ಯಾನ್ ಇರಲಿ ಇಷ್ಟು ರೀಚಾರ್ ಮಾಡಿಕೊಳ್ತಾರೆ ರಿಚಾರ್ಜ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಹತ್ತಿರ ಯಾವ ಇದೆ ಮತ್ತು ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್